subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮ್ಯಾಂಗ್ಳೂರ್ ಕುಕುಂಬರ್ದು ಸ್ಪೈಸಿ ಮತ್ತು ಸ್ವೀಟ್ ಎರಡೂ ಸುರ್ನೋಳಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಇವಾಗ ಫ್ರೆಶ್ ಕುಕುಂಬರ್ನ ಕಟ್ ಮಾಡ್ತಾ ಇದ್ದೀನಿ. ಮ್ಯಾಂಗ್ಳೂರ್ ಕುಕುಂಬರ್ ಅಂದರೆ ಅದು ಬರುತ್ತಲ್ಲ ಸಾಂಬಾರು ಸೌತೆ, ಅದು ಅದರದ್ದೆಲ್ಲ ಒಳಗಿನ ಬೀಜ ಮತ್ತು ಫಸ್ಟ್ ಲೇಯರ್ ಒಂಚೂರು ತೆಕ್ಕೊಂಡ್ಬಿಡಿ. ಪೂರ್ತಿ ತೆಗಿರಿ, ಒಂದೊಂದು ಸತಿ ಕೈ ಇರುತ್ತೆ. ಸೊ ಎಲ್ಲ ಸ್ಕಿನ್ನ ಪೀಲ್ ಆಫ್ ಮಾಡಿ, ಆಯ್ತಲ್ಲ. ಈಗ ಅದನ್ನು ಗ್ರೇಟ್ ಮಾಡ್ಕೊಳ್ಳಿ ಗ್ರೇಟರಲ್ಲಿ. ನೋಡಿ, ಗ್ರೇಟಿಂಗ್ಸ್ ತೋರಿಸ್ತಾ ಇದ್ದೀನಿ ನೋಡಿ, ಬಾಕ್ಸಲ್ಲಿದೆ ಅಡಿಯಲ್ಲಿ. ಇವಾಗ ಗ್ರೇಟ್ ಮಾಡಿರುವಂಥದ್ದು ಒಂದು ಕಪ್ ಗ್ರೇಟಿಂಗ್ನ ಬೌಲ್ಗೆ ಹಾಕ್ಕೊಳ್ಳಿ, ಅದರಲ್ಲೇ ಫುಲ್ಲು ನೀರಿರುತ್ತೆ. ಮತ್ತು ಒಂದು ಕಪ್ಪು ಸೋನಾ ಮಸೂರಿ ಅಕ್ಕಿ ನೆನೆಸಿದಂಥದ್ದು ಅದನ್ನು ಅದೇ ಬೌಲ್ಗೆ ಹಾಕ್ಕೊಳ್ಳಿ. ಒಂದು ಟೀಸ್ಪೂನು ಮೆಂತ್ಯ ಕಾಳು ನೆನೆಸಿದ್ದು ಅದನ್ನು ಅದೇ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಜಸ್ಟ್ ಪ್ರೆಸ್ ಮಾಡಿ ಇಡಿ, ಅದರಲ್ಲೇ ನೆನೆಯತ್ತದು, ಮತ್ತು ನೀರು ಬಿಡ್ತಾ ಹೋಗುತ್ತೆ. ನೀರು ಎಕ್ಸ್ಟ್ರಾ ಹಾಕಬೇಕಂತಲೇ ಇಲ್ಲ, 3 ಗಂಟೆ ನೆನೆಸಿಡಿ. ಮತ್ತು ಅದಕ್ಕೆ ಇವಾಗ ಪೇಪರ್ ಅವಲಕ್ಕಿ ಅರ್ಧ ಕಪ್ಪು ಸ್ವಲ್ಪ ನೀರು ಹಾಕಿ ನೆನೆಸಿ, 10 ನಿಮಿಷ ಮುಂಚೆ ನೆನೆಸಿದರೆ ಸಾಕು ರುಬ್ಬಲಿಕ್ಕೆ. ನೋಡಿ, ಪ್ರೆಸ್ ಮಾಡಿಡಿ, ಸಾಕಾಗುತ್ತೆ. ಈಗ 1 ಕಪ್ ತೆಂಗಿನ ತುರಿ ಬೌಲ್ಗೆ ಹಾಕ್ಕೊಳ್ಳಿ, ಬ್ಲೆಂಡರ್ ಬೌಲ್ಗೆ. ನೆನೆಸಿದಂತಹ ಅರ್ಧ ಪೋರ್ಷನ್ನ ಮಾತ್ರ ಹಾಕ್ಕೊಳ್ಳಿ ರುಬ್ಬಲಿಕ್ಕೆ ಅದರಲ್ಲಿ ಬ್ಲೆಂಡರ್ ಬೌಲ್ಗೆ. ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ, ಆಯ್ತಲ್ಲ. ರುಬ್ಬಿದ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಉಳಿದಿದ್ದು ಸೋಕ್ ಮಾಡಿದ್ದಿದೆಯಲ್ಲ ಅದನ್ನು ಮತ್ತೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಅವಲಕ್ಕಿ ನೆನೆಸಿದ್ದಿದೆಯಲ್ಲ ಅದನ್ನ ಹಾಕ್ಕೊಳ್ಳಿ. ಒನ್ 1/8 ಟೀಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಬೇಕಾದರೆ ಹಾಕ್ಬೋದು, ಬಟ್ ಅಗತ್ಯ ಇಲ್ಲ, ದಪ್ಪ ಬೇಕಿದೆ ಹಿಟ್ಟು. ಇದು ಫೈನಾಗಿ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಿದ ಹಿಟ್ಟನ್ನ ಅದೇ ಬೌಲ್ಗೆ ಹಾಕ್ಕೊಳ್ಳಿ, ಆವಾಗಲೇ ಹಾಕಿದ್ವಲ್ಲ ಅದೇ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಪೋರ್ಷನ್ನ ಒಂದು ಬೌಲಲ್ಲಿ ತೆಗೆದಿಡಿ, ಅದಕ್ಕೆ ಬೆಲ್ಲ ಹಾಕಿ. ಒಂದು ಪಿಂಚು ಉಪ್ಪು ಹಾಕಿ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿಯಿಂದ ಬೆಳಗ್ಗೆ ತನಕ 4 ನೈಟ್ ಫರ್ಮೆಂಟ್ ಮಾಡಲಿಕ್ಕೆ ಇಡಿ ಅದನ್ನ ಮಿಕ್ಸ್ ಮಾಡಿದ್ಮೇಲೆ. ನೋಡಿ, ಈಗ ಫರ್ಮೆಂಟ್ ಆಗಿದ್ದು ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫರ್ಮೆಂಟ್ ಆಗಿದ್ದು ಸ್ವೀಟ್ ಸುರ್ನೋಳಿ ಇದ್ದಿದ್ದು, ಹಾಂ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಹೌದಾ, ಮಿಕ್ಸ್ ಮಾಡಿದ್ನ ಚೆನ್ನಾಗಿ. ಈಗ ದೋಸೆ ಕಾವಲಿ ಕಾದಿದೆ, ಅದಕ್ಕೆ ಅದರಲ್ಲಿ ಮೇಲೆ ಒಂದೇ ಒಂದು ಸೌಟ್ ಹಾಕ್ಕೊಂಡು ಮೀಡಿಯಮ್ ಥಿಕ್ಕಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ಬೇಡ, ಯಾಕಂದರೆ ಸುರ್ನೋಳಿ ಯಾವತ್ತೂ ದಪ್ಪ ಇರಬೇಕು. ಕವರ್ ಆ್ಯಂಡ್ ಕುಕ್ ಮಾಡಿ 2 ಮಿನಿಟ್ಸ್ ತನಕ. ನೋಡಿ, ಇವಾಗ ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಡಾಟ್ಸ್ ಎಲ್ಲ ಬಿದ್ದಿದೆ. ಸ್ವಲ್ಪ ತುಪ್ಪ ಸ್ಪ್ಲ್ಯಾಶ್ ಮಾಡ್ಕೊಳ್ಳಿ ಎಲ್ಲ ಕಡೆಯೂ. ಸ್ಪ್ಯಾಟುಲಾಯಿಂದ ಸ್ಪ್ರೆಡ್ ಮಾಡಿಬಿಡಿ. ಈಗ ನೋಡಿ ಆಗಿದೆ ಅದು, ಲೂಸನ್ ಮಾಡಿಕೊಂಡು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ತುಂಬ ಸಾಫ್ಟಾಗಿದೆ, ತೆಗಿಬೇಕಾದ್ರೆ ಹರಿತದೆ ಅಂತ ಕಾಣುತ್ತೆ. ನೋಡಿ ಇವಾಗ ಹೆಂಗೆ ಸಾಫ್ಟಾಗಿ ಪ್ಲೇಟಿಗೆ ಟ್ರಾನ್ಸ್ಫರ್ ಆಯ್ತು. ಹೌದಾ, ಇವಾಗ ನೋಡಿ ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ, ಕುಕ್ ಆಗಿದೆ. ಈ ಅಳತೆಯಲ್ಲಿ ನಿಮಗೆ ಸ್ವೀಟಿದು 5 ಸುರ್ನೋಳಿ ಆಗುತ್ತೆ. ನೋಡಿ, ಅದನ್ನು ಬೆಣ್ಣೆ ಜೊತೆ ಎಂಜಾಯ್ ಮಾಡ್ಬೋದು. ಓಕೆ, ಇವಾಗ ಸ್ಪೈಸಿ ವರ್ಷನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಆ ಉಳಿದಿದ್ದು ಹಿಟ್ಟಿದೆಯಲ್ಲ ನೋಡಿ, ಅದು ಬೌಲಲ್ಲಿ ಹಾಕಿದ್ದು, ಅದು ಫರ್ಮೆಂಟ್ ಆಗಿದೆ ನೋಡಿ. ಅದಕ್ಕೆ ಇವಾಗ ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್, ಹಸಿಮೆಣಸಿನ್ಕಾಯಿ ಜಿಂಜರ್ 1 ಟೇಬಲ್ಸ್ಪೂನ್ ಹಾಕಿ ಪೇಸ್ಟು. ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು, ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ. ಇದು ಚೆನ್ನಾಗಿ ಫರ್ಮೆಂಟ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಈಗ ದೋಸೆ ಕಾವಲಿ ಕಾದಿದೆ, ಜಸ್ಟ್ ರಬ್ ಮಾಡ್ಕೊಳ್ಳಿ ಟಿಶ್ಯೂ ಪೇಪರಿಂದ. ಒಂದು ಸೌಟ್ ಹಾಕಿದರೆ ಸಾಕಾಗುತ್ತೆ. ಮತ್ತು ಇದು ಒಂದು ಸ್ವಲ್ಪ ತೆಳು ಸ್ಪ್ರೆಡ್ ಮಾಡ್ಬೋದು, ಯಾಕಂದರೆ ಬೆಲ್ಲ ಹಾಕಿಲ್ಲ ಅಲ್ವಾ. ನೋಡಿ, ಸ್ಪ್ರೆಡ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು 2 ಮಿನಿಟ್ಸ್ ಕುಕ್ ಮಾಡಿ, ಕವರ್ ಆ್ಯಂಡ್ ಕುಕ್. ಇವಾಗ ನೋಡಿ, ಎಲ್ಲ ಕಡೆ ಡಾಟ್ಸ್ ಬಿದ್ದಿದೆ. ಹೌದಾ, ಫರ್ಮೆಂಟ್ ಆಗಿರೋದು ಗೊತ್ತಾಗುತ್ತೆ ನಿಮಗೆ. ಈಗ ಅದಕ್ಕೆ ತುಪ್ಪ ಸ್ಪ್ಲ್ಯಾಶ್ ಮಾಡ್ಕೊಳ್ಳಿ ಎಲ್ಲ ಸೈಡಲ್ಲೂ, ಮೇಲ್ಗಡೆ ಎಲ್ಲ ಕಡೆಯೂ ತುಪ್ಪ ಸ್ಪ್ಲ್ಯಾಶ್ ಮಾಡಿ. ಈಗ ಸ್ಪ್ಯಾಟುಲಾಯಿಂದ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಲೂಸನ್ ಮಾಡಿ ದೋಸೆನ.
ಇದಕ್ಕೂ ಇದ್ರ ಈನೂ ಅಷ್ಟೇ, ಇದರಲ್ಲೂ ನಿಮ್ಗೆ 5 ದೋಸೆ ಆಗುತ್ತೆ, ಅದರಲ್ಲೂ 5 ಒಟ್ಟಿಗೆ 10 ದೋಸೆ ಆಗುತ್ತೆ ಇದರ ಅಳತೆಯಲ್ಲಿ. ಇವಾಗ ನೋಡಿ ಕುಕ್ ಮಾಡಿದ್ದೀನಿ, ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ. ಇದನ್ನು ಚಟ್ನಿ ಜೊತೆ ಮತ್ತು ಬೆಣ್ಣೆ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್. ಬಾಯ್ ಬಾಯ್.